हाय एल्लरिगू नमस्कार वेलकम टू माय चैनल इवत्तु ओंदु इंपार्टेंट विचारवागि नावु वीडियो माड्ता इद्दीवि एनप्प अंत इंपार्टेंट अंत हेळिद्रे रस्ते अपघात अन्नोदु हेळि केळि आगल्ल अचानकागि नडेयुवंत ई ओंदु विषय ओंदु कुटुंबद आधार स्तंभवन्ने कित्तु बुडमेले माडिबिडबहुदु इंत संदर्भदल्लि एनु माडबेकु मोदलनेदागि नावु धैर्यवागिरबेकु ನಂತರ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಯಾವುದೇ ಆಕ್ಸಿಡೆಂಟ್ ಆದರೂ ಕೂಡ ನಾವು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಅನ್ನೋದನ್ನ ಕೂಡ ಅದರ ಬಗ್ಗೆ ಭಯಪಡಬೇಕಾಗಿಲ್ಲ ಮೊದಲನೇದಾಗಿ ನಮಗೆ ವ್ಯಕ್ತಿಯ ಜೀವ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಅನ್ನೋದನ್ನ ಭಯನ ಬಿಟ್ಟು ಮೊದಲನೇದಾಗಿ ಗಾಡಿ ಇಂಜಿನ್ ನ ಆಫ್ ಮಾಡಬೇಕಾಗುತ್ತೆ ಆಫ್ ಮಾಡಿದ ಮೇಲೆ ಇಂಡಿಕೇಟರ್ ನ ಆನ್ ಮಾಡಿ ಇಂಡಿಕೇಟರ್ ನ ಆನ್ ಮಾಡಿದ ಮೇಲೆ ಸೇಫ್ ಜೋನ್ ಯಾವ ಕಡೆ ಇದೆ ಅಂತ ನೋಡ್ಕೊಂಡು ಮತ್ತೆ ಯಾರಾದರೂ ಹೆಲ್ಪ್ ಸಿಗ್ತಾರ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ಮತ್ತೆ ಯಾರಾದರೂ ಹೆಲ್ಪ್ ಸಿಗ್ತಾರ ಅನ್ನೋದನ್ನ ಯಾಕೆ ತಿಳ್ಕೊಬೇಕು ಅಂತಂದ್ರೆ ಒಬ್ಬರ ಕೈಲೇ ಒಬ್ಬ ಪರ್ಸನ್ ಜೀವ ಉಳಿಸೋಕೆ ಕಷ್ಟ ಆಗಬಹುದು ಹಾಗಾಗಿ ಬೇರೆ ಇನ್ಯಾರಾದರೂ ಒಬ್ಬರು ಸಿಗ್ತಾರೆ ಅನ್ನೋದನ್ನ ನಾವು ಖಾತ್ರಿ ಪಡಿಸ್ಕೊಂಡು ಬೇರೆ ಹೆಲ್ಪ್ ನ ಕೇಳಬೇಕಾಗುತ್ತೆ ಯಾರೋ ಆಕ್ಸಿಡೆಂಟ್ ಆಗಿದೆ ಬನ್ನಿ ಯಾವುದೇ ವ್ಯಕ್ತಿ ಅಪಘಾತದಲ್ಲಿ ಸಿಕ್ಕಿದಾಗ ಮೊದಲನೇದಾಗಿ ಆ ವ್ಯಕ್ತಿಯ ಪ್ರಜ್ಞೆ ಇದೆಯಾ ಇಲ್ವಾ ಅಂತ ಹೇಳಿ ಅವನ ಜೊತೆ ಮಾತಾಡಬೇಕಾಗುತ್ತೆ ಸರ್ ಸರ್ ಏನಾಯ್ತು ಏನಾಯ್ತು ಆ ವ್ಯಕ್ತಿ ಪ್ರತಿಕ್ರಿಯೆ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅವರು ಪ್ರತಿಕ್ರಿಯೆ ಕೊಟ್ರೆ ಅವರ ಪ್ರಜ್ಞೆ ಹೋಗಿತ್ತಾ ಹೇಗೆ ಈ ಘಟನೆ ನಡೆಯಿತು ಅನ್ನೋದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುತ್ತೆ ತುಂಬಾ ಉತ್ತಮ ಆಗುತ್ತೆ ಅದ ನಂತರ ಅಕಸ್ಮಾತ್ ಅವರು ಏನಾದರೂ ಪ್ರಜ್ಞಾಹೀನ ಪರಿಸ್ಥಿತಿ ಇದ್ದರೆ ಅವರನ್ನ ಇಮಿಡಿಯೇಟ್ ಆಗಿ ಫ್ಲಾಟ್ ಸರ್ಫೇಸ್ ಅಂದ್ರೆ ನೇರವಾಗಿರುವಂತ ಸರ್ಫೇಸ್ ನಲ್ಲಿ ಅವರನ್ನ ಇಡಬೇಕಾಗುತ್ತೆ ಮತ್ತೆ ಅವರನ್ನ ಮೂವ್ ಮಾಡುವಾಗ ಬಹಳ ನಾಜೂಕಾಗಿ ಅವರನ್ನ ಮೂವ್ ಮಾಡಬೇಕಾಗುತ್ತೆ ಹೆಚ್ಚಿನ ಸಹಾಯ ಮಾಡೋ ಬರೋಕ್ಕೆ ಮುಂಚೆ ನಾವು ಏನಲ್ಲಾ ಫಸ್ಟ್ ಏಡ್ ಕೊಡಬಹುದು ಅಂತ ಹೇಳಿದ್ರೆ ಯಾವುದಾದರೂ ಬಾಡಿ ದೇಹದ ಯಾವುದೇ ಭಾಗದಲ್ಲಿ ಏನಾದರೂ ರಕ್ತಸ್ರಾವ ಆಗ್ತಾ ಇದೆಯಾ ಅನ್ನೋದು ನೋಡಬೇಕಾಗುತ್ತೆ ಅಂಗ ಯಾವುದಾದರೂ ಊನ ಆಗಿದೆಯಾ ಅಂತ ಹೇಳಿ ನೋಡಬೇಕಾಗುತ್ತೆ ಅಂದ್ರೆ ಯಾವುದಾದರೂ ಫ್ರಾಕ್ಚರ್ ಆಗಿದೆ ಅನ್ನೋದು ನೋಡಬೇಕಾಗುತ್ತೆ ಒಂದು ವೇಳೆ ಎಲ್ಲಾದರೂ ಬ್ಲೀಡಿಂಗ್ ಅಂತ ಇದ್ದರೆ ನಿಮ್ಮತ್ರ ಯಾವುದು ರಿಸೋರ್ಸಸ್ ಇರುತ್ತೆ ಅದರಲ್ಲಿ ನಿಮ್ಮ ಒಂದು ಕರ್ಚೀಫ್ ಇರಬಹುದು ವಾಟ್ ಎವರ್ ಇಸ್ ಅವೈಲೇಬಲ್ ಆ ರಿಸೋರ್ಸ್ ಅಲ್ಲಿ ಆ ಜಾಗದಲ್ಲಿ ಬ್ಲೀಡ್ ಬರ್ತಾ ಇದ್ದರೆ ಅದಕ್ಕೆ ಒತ್ತಿ ಒಂದು ಪ್ರೆಶರ್ ಬ್ಯಾಂಡೇಜ್ ಅಪ್ಲೈ ಮಾಡಿ ಬ್ಲೀಡಿಂಗ್ ನ ಸ್ಟಾಪ್ ಮಾಡೋದ್ರಿಂದ ಅವರು ಹೈಪೋವಾಲಮಿಕ್ ಶಾಕ್ ಆಗೋದನ್ನ ತಪ್ಪಿಸಬಹುದು ಒಂದು ರಸ್ತೆ ಅಪಘಾತ ಆದಾಗ ನಾವು ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಏನು ಮಾಡಬಾರದು ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ನಾವು ರಸ್ತೆ ಅಪಘಾತ ಆದಾಗ ಬಹಳಷ್ಟು ತಪ್ಪುಗಳನ್ನು ಜನ ಮಾಡ್ತಾರೆ ಏನಪ್ಪ ಅಂತ ಹೇಳಿದ್ರೆ ರಸ್ತೆ ಅಪಘಾತ ಆದ ತಕ್ಷಣ ಅವರನ್ನ ಎದ್ದು ಕೂರಿಸಿಬಿಡ್ತಾರೆ ಒಂದು ವೇಳೆ ಆ ವ್ಯಕ್ತಿಗೆ ಏನಾದರೂ ಸ್ಪೈನಲ್ ಇಂಜುರಿ ಅಂದರೆ ಬೆನ್ನುಹುರಿ ಏನಾದರೂ ಇಂಜುರಿ ಆಗಿದ್ದರೆ ಅದರಿಂದ ಬಹಳಷ್ಟು ತೊಂದರೆ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರು ರಸ್ತೆ ಅಪಘಾತ ಆದ ಗಾಯಾಳುವನ್ನು ಎದ್ದು ಕೂರಿಸೋದು ಅಥವಾ ಅವರಿಗೆ ನೀರು ಕುಡಿಸೋದು ಇಂಥದ್ದನ್ನು ಮಾಡಬೇಡಿ ಹಾಗೆ ಕೆಲವರು ಏನು ಮಾಡ್ತಾರೆ ಅವರನ್ನು ಹಾಗೆ ಎತ್ಕೊಂಡು ಭುಜದ ಮೇಲೆ ಯಾವುದು ಗಾಡಿ ಸಿಗುತ್ತೆ ಅದರಲ್ಲಿ ಹಾಕ್ಕೊಂಡು ಅವರನ್ನು ಹಾಸ್ಪಿಟ್ಲಿಗೆ ಅಂತೇಳಿ ಶಿಫ್ಟ್ ಮಾಡ್ತಾರೆ ಬಹುತೇಕ ಇದು ರೋಗಿಗೆ ಅವರು ಸಹಾಯ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದು ಆದರೆ ಅವರು ಸಹಾಯಕ್ಕಿಂತ ಹೆಚ್ಚಾಗಿ ಅವರಿಗೆ ಅಪಾಯವನ್ನು ಉಂಟು ಮಾಡ್ತಾ ಇರ್ತಾರೆ ಯಾಕಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ಅಥವಾ ಆಗಿಲ್ಲದೇ ಇದ್ದರೆ ಇವರು ಮಾಡೋದ್ರಿಂದ ಇವರು ಎತ್ಕೊಂಡು ಹೋಗೋದ್ರಿಂದ ಇವರು ಅದನ್ನು ಒಂದು ಗಾಯಾಳುವನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡದೇ ಇರೋದ್ರಿಂದ ಅವರಿಗೆ ತೊಂದರೆನೆ ಉಂಟಾಗೋದು ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಒಂದು ವೈದ್ಯಕೀಯ ನೆರವು ಬರೋ ತನಕ ಬೇಕಾದಷ್ಟು ಲಿಮಿಟೆಡ್ ಪ್ರಥಮ ಚಿಕಿತ್ಸೆಯನ್ನು ನೀವು ಮಾಡೋದು ಬಹಳ ಉತ್ತಮ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ರಸ್ತೆ ಅಪಘಾತ ಆದಾಗ ನಾವು ಮಾಡಬೇಕಾಗಿರೋ ಕೆಲಸಗಳು ಅಂದರೆ ಪ್ರಥಮ ಚಿಕಿತ್ಸೆ ಹೇಗೆ ಮಾಡಬೇಕು ಹಾಗೆ ಯಾವ್ಯಾವುದು ತಪ್ಪುಗಳನ್ನ ನಾವು ಮಾಡ್ತಾ ಇದ್ವಿ ಇಷ್ಟು ದಿನ ಅದು ತಪ್ಪುಗಳಿಂದ ಆಗುವಂಥ ಅಪಾಯಗಳೇನು ಅದನ್ನು ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ದೀವಿ
ಜೊತೆಗೆ ನೀವು ಕೂಡಲೇ ಸಮೀಪದ ಯಾವುದೇ ಆಂಬ್ಯುಲೆನ್ಸ್ ಸೇವೆಗಳನ್ನ ಬಳಸಿಕೊಂಡು ಸಮೀಪದ ಆಸ್ಪತ್ರೆಗೆ ಗಾಯಾಳುವನ್ನು ಸ್ಥಳಾಂತರ ಮಾಡೋದ್ರಿಂದ ನೀವು ಆ ರೋಗಿಯ ಜೀವವನ್ನು ಉಳಿಸಬಹುದು. ಇಂತಹ ಉಪಯುಕ್ತವಾದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.